ವಯನಾಡಿನ ಚೂರಲ್ಮಲ ಮತ್ತು ಮುಂಡಕೈ ಪ್ರದೇಶದಲ್ಲಿ ನಡೆದ ಭೂಕುಸಿತದಿಂದ ಪಾರಾದವರು ಈಗ ಸಂತ್ರಸ್ತರ ಶಿಬಿರದಲ್ಲಿದ್ದಾರೆ. ತಮ್ಮ ಒಡಹುಟ್ಟಿದವರು, ಕುಟುಂಬದ ಸದಸ್ಯರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಭೂಕುಸಿತ ಸಂಭವಿಸಿದ ಆ ರಾತ್ರಿ ಪ್ರಾಣಾಪಾಯದಿಂದ ಪಾರಾದವರು ಇದ್ದಾರೆ. ಹಾಗೆ ಪಾರಾದ ಸುಜಾತ ಮತ್ತು ಅವರ ಕುಟುಂಬಕ್ಕೆ ಕಾಡಾನೆಯೊಂದು ಬೆಟ್ಟದಲ್ಲಿ ಕಾವಲಾಗಿ ನಿಂತಿತ್ತು. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಅನೇಕರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ. ಆ ರಾತ್ರಿ ನಡೆದ ಘಟನೆಯನ್ನ ಇವ್ರ್ಯಾರು ಜೀವನವಿಡೀ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮನೆ, ಕುಟುಂಬ ಎಲ್ಲವೂ ಹೋಯ್ತು, ಬದುಕುಳಿದಿದ್ದೇ ಪುಣ್ಯ ಅಂತ ಕಣ್ಣೀರು ಹಾಕ್ತಿದ್ದಾರೆ. ದುರಂತದಿಂದ ಪಾರಾದವರು ಹೇಗೆ ಅಲ್ಲಿಂದ ಬಚಾವಾದ್ರು ಅಂತ ಹೇಳುವಾಗ ನಿಜಕ್ಕೂ ಮೈಜುಮ್ ಅನ್ಸುತ್ತೆ. ಭೂಕುಸಿತ ಸಂಭವಿಸಿದಾಗ ಮನೆಯಿಂದ ಹೊರಗೆ ಓಡಿ ಪಾರಾದವರು ಸುಮಾರು ಜನ ಇದ್ದಾರೆ. ಇದರಲ್ಲಿ ಚೂರಲ್ಮಲ ಅಂಜಿಶಾ ಚಿಯಲ್ ಪ್ರದೇಶದ ಸುಜಾತ ಅವರು ಪಾರಾಗಿದ್ದು ಪವಾಡ ಅಂತಾನೆ ಹೇಳಬಹುದು. ಈಗ ಮೇಪ್ಪಾಡಿ ಜಿಎಚ್ಎಸ್ಎಸ್ನಲ್ಲಿರೋ ಸಂತ್ರಸ್ತರ ಶಿಬಿರದಲ್ಲಿರೋ ಸುಜಾತ ಅವರು ಆ ರಾತ್ರಿ ನಡೆದ ಘಟನೆಯನ್ನ, ಆ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ಮಂಗಳವಾರ ಮುಂಜಾನೆ ಭೂಕುಸಿತದಿಂದ ನಮ್ಮ ಮನೆ ನೆಲಸಮಾಯಿತು. ನಾನು ಮತ್ತು ನನ್ನ ಕುಟುಂಬದ ನಾಲ್ವರು ಸದಸ್ಯರು ಅಲ್ಲಿ ಸಿಕ್ಕಾಕೊಂಡ್ವಿ. ಅಲ್ಲಿದ್ದದ್ದು ನಾನು, ನನ್ನ ಮಗ ಗಿಗೀಶ್, ಅವನ ಪತ್ನಿ ಸುಜಿತಾ ಮತ್ತು ಮಕ್ಕಳಾದ ಸೂರಜ್ ಹಾಗೂ ಮೃದುಲ. ನೀರು ನುಗ್ಗಿದ ಹೊತ್ತಲ್ಲಿ ನಾವೆಲ್ಲ ನಿದ್ದೆಯಲ್ಲಿದ್ವಿ. ಮಗ ಗಿಗೀಶ್ ಪ್ರತಿಯೊಬ್ಬ ಸದಸ್ಯರನ್ನ ಹೊರಗೆ ತರೋದರಲ್ಲಿ ಯಶಸ್ವಿಯಾದ. ಸುಜಾತಾಳ ಬೆನ್ನು ಮೂಳೆಗೆ ಗಂಭೀರವಾದ ಗಾಯವಾಯಿತು. ಸೂರಜ್ ಎದೆಗೂ ಪೆಟ್ಟು ಬಿದ್ದಿದೆ. ಗಿಗೀಶನ ತಲೆಗೆ ಮರ ತಗುಲಿ ಗಾಯವಾಯಿತು. ಸೋಮವಾರ ರಾತ್ರಿ 4 ಗಂಟೆಯಿಂದ ಭಾರೀ ಮಳೆಯಾಗ್ತಾ ಇದ್ದರಿಂದ ಮಧ್ಯರಾತ್ರಿ 1:15 ಎಚ್ಚರ ಆಯಿತು. ದೊಡ್ಡ ಶಬ್ದ ಕೇಳಿಸಿದ ಬೆನ್ನಲ್ಲೇ ನನ್ನ ಮನೆಗೆ ನೀರು ನುಗ್ತು. ನಾವೆಲ್ಲರೂ ಹಾಸಿಗೆ ಮೇಲೆ ಕೂತ್ವಿ. ಆಗ ನಮ್ಮ ನೆರೆಹೊರೆಯವರ ಮನೆಗಳ ಅವಶೇಷಗಳ ಜೊತೆಗೆ ದೊಡ್ಡ ಮರದ ದಿಮ್ಮಿಗಳು ಮನೆ ಮೇಲೆ ಬಡಿತಾ ಇದ್ವು. ನಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಮನೆ ಕುಸಿದು ಬಿದ್ದು ನನ್ನ ಮಗಳು ಗಂಭೀರವಾಗಿ ಗಾಯಗೊಂಡ್ಲು. ಗುಡ್ಡ ಜರಿದು ಮನೆ ಉರುಳಿ ಬಿದ್ದಾಗ ಮನೆಯ ಚಿಮಿಣಿಯಲ್ಲಿದ್ದ ಸ್ವಲ್ಪ ಜಾಗ ಕಾಣಿಸ್ತು. ನಾನು ಇಟ್ಟಿಗೆ ರಾಶಿಯನ್ನ ಸರಿಸಿ ಜಾಗ ಮಾಡಿಕೊಂಡೆ. ಆಗ ಮೊಮ್ಮಗಳು, ಅಮ್ಮಮ್ಮ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ಲು. ಮಗುವಿನ ಬೆರಳು ಸಿಕ್ತು. ಆಕೆಯನ್ನ ಅಲ್ಲಿಂದ ಹಿಡಿದೆತ್ತಿ ಹೊರಗೆ ಬಂದೆ. ಕಟ್ಟಡಗಳೆಲ್ಲ ಕಣ್ಮುಂದೆ ಉರುಳಿ ಬಿದ್ದಿವೆ. ನಾನು ಮೊಮ್ಮಗಳನ್ನ ಹಿಡಿದುಕೊಂಡು ನಮ್ಮ ನೆರೆ ಮನೆಗೆ ಹೋದೆ. ಅವರ ಮನೆ ಹೊಸ್ತು. ಅಲ್ಲಿ ಹೋದಾಗ್ಲೂ ಗುಡ್ಡ ಕುಸಿತಾಯ್ತು. ನನ್ನ ಅಳಿಯ ನನ್ನ ಮಗಳು ಮಕ್ಕಳನ್ನ ಎಲ್ಲರನ್ನೂ ಹೊರಗೆ ತಂದಿದ್ದ. ಸುತ್ತ ನೀರು. ನಾವು ಹೇಗೋ ಈಜ್ತಾ ಬೀಳ್ತಾ ಒಂದು ಬೆಟ್ಟದ ಬಳಿ ಬಂದ್ವಿ. ಕೈಕಾಲುಗಳಿಗೆ ಗಾಯವಾಗಿದ್ರು ನಾವು ಹೇಗೋ ಒದ್ದಾಡಿ ಬೆಟ್ಟದ ಬಳಿಗೆ ಬಂದಾಗ ಅಲ್ಲಿ ಎದುರಾಗಿದ್ದು ದೊಡ್ಡ ಕಾಡಾನೆ. ನಾವು ಒಂದು ದೊಡ್ಡ ದುರಂತದಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ನೀನು ನಮ್ಗೇನೂ ಮಾಡಬೇಡಪ್ಪ ಅಂತ ನಾನು ಆ ಆನೆ ಮುಂದೆ ನಿಂತು ಕಣ್ಣೀರಿಟ್ಟೆ. ಆನೆಯ ಕಣ್ಣಿನಿಂದಲೂ ನೀರು ಬಂತು. ರಾತ್ರಿ ಬೆಳಗಾಗೋ ತನಕ ನಾವು ಆನೆಯ ಕಾಲ ಹತ್ತಿರವೇ ಸಮಯ ಕಳೆದ್ವಿ. ರಾತ್ರಿ ಪೂರ್ತಿ ಮಳೆ. ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಬೆಳಿಗ್ಗೆ 6 ಗಂಟೆಯಾದಾಗ ಎಲ್ಲಿಂದಲೋ ಜನ ಬಂದರು. ನಮ್ಮನ್ನು ಕಾಪಾಡೋದಕ್ಕೆ ನಮ್ಮ ಊರಿನವ್ರು ಯಾರೂ ಬದುಕುಳಿದಿರಲಿಲ್ಲ. ಆಮೇಲೆ ದೂರ ದೂರಿನಿಂದ ಬಂದ ಜನರು ನಮ್ಮನ್ನು ಕಾಪಾಡಿ ಸುರಕ್ಷಿತ ಜಾಗಕ್ಕೆ ತಲುಪಿಸಿದರು. 3 ಆನೆ ಆ ಬೆಟ್ಟದಲ್ಲಿತ್ತು. ನಮ್ಮ ಬಳಿ ನಿಂತಿದ್ದು ಗಂಡಾನೆ. ಆ ಆನೆ ಹತ್ರನೇ ನಾನು ಹೇಳ್ಕೊಂಡಿದ್ದು, ತುಂಬ ಕಷ್ಟದಲ್ಲಿದ್ದೀವಿ, ಬೆಳಕಿಲ್ಲ, ಪೂರಾ ಕತ್ಲೆ, ನಮ್ಮನ್ನು ಏನೂ ಮಾಡಬೇಡಪ್ಪ ಅಂತ ಹೇಳಿದಾಗ ಆನೆ ಕಣ್ಣೀರು ಹಾಕ್ತ ಬೆಳಗಾಗೋ ತನಕ ನಮ್ಮ ಜೊತೆ ನಿಲ್ತು. ಅಲ್ಲಿದ್ದದ್ದು ನಾನು ಮತ್ತು ಮೊಮ್ಮಗಳು ಮಾತ್ರ. ಮಗ ಗಾಯವಾಗಿ ಕಾಫಿ ತೋಟದಲ್ಲಿ ಮಲಗಿದ್ದ. ಅಳಿಯ ಬಾಕಿ ಉಳಿದವರನ್ನ ಕಾಪಾಡೋದಕ್ಕೆ ಓಡ್ತಾ ಇದ್ದ. ಬಾಗಿಲುಗಳನ್ನು ಒಡೆದು ತೆಗೆದ ಕಾರಣ ಕೈಕಾಲುಗಳಲ್ಲಿ ಗಾಯವಾಗಿತ್ತು. ಪ್ರಾಣಾಪಾಯವೇನೂ ಸಂಭವಿಸಿಲ್ಲ. ನನ್ನ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ನನ್ನ ಮೊಮ್ಮಗಳು ಮನೆಯ ಅವಶೇಷದಲ್ಲಿ ಸಿಕ್ಕಿಬಿದ್ದಾಗ ಒಂದು ಬಟ್ಟೆಯಲ್ಲಿ ಸುತ್ತಿ ಆಕೆಯನ್ನ ಹೊರಗೆಳೆದಿದ್ದೆ. ಪ್ರವಾಹದಲ್ಲಿ ಜನರು ಕೊಚ್ಚಿ ಹೋಗ್ತಿರುವಾಗ ಕಾಪಾಡಿ ಕಾಪಾಡಿ ಅಂತ ಅಳ್ತಾ ಇದ್ರು. ಕಟ್ಟಡಗಳ ಜೊತೆಯವರು ನಮ್ಮ ಕಣ್ಣೆದುರೇ ಕೊಚ್ಚಿ ಹೋಗ್ತಾ ಇದ್ರು. ಕಾಪಾಡಿ ಅಂತ ಕೂಗಾಡ್ತಾ ಇದ್ರು. ಕಾಪಾಡೋದಕ್ಕೆ ಅಲ್ಲಿ ಯಾರೂ ಇಲ್ಲ. ಸುತ್ತ ಬರೀ ನೀರು, ಕಡಲಿನಂತಾಗಿತ್ತು. ನಮ್ಮನ್ನು ಕಾಪಾಡಿದವರು ಬೇರ್ಯಾವುದೋ ಮನೆಗೆ ಕರೆತಂದರು. ಕೆಸರಿನಲ್ಲಿ ಮುಳುಗಿದ್ದ ನಮಗೆ ಬಟ್ಟೆ ಬದಲಿಸೋದಕ್ಕೆ ಕೊಟ್ಟು ವಾಹನದಲ್ಲಿ ಈ ಶಿಬಿರಕ್ಕೆ ಕರೆತಂದಿದ್ದಾರೆ. ಅಲ್ಲೀಗ ನಮ್ಮ ಮನೆ ನೆಲಸಮವಾಗಿದೆ. ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಕುರುಹು ಅಲ್ಲಿಲ್ಲ ಅಂತ ದುಃಖ ತಪ್ತರಾದರು. ಕೂಲಿಂಗ್ ಮಾರಿ ಪೊಟ್ಟಿ ವರ್ನ ಪೋಲೆ ಒರು ಪರಮೇಶ್ ಎಡುಕ
കിടന്നിട്ട് ഉറക്കം വരുന്നില്ല. കുട്ടിനെയും കുട്ടി ഞാൻ റൂമിൽ കിടന്നപ്പോ ഈ പറഞ്ഞ നിമിഷങ്ങൾ കൊണ്ട് അടിയിൽ കൂടി വെള്ളവും മരവും മുണ്ട് വരികയാണ്. സുജാത അവരു 18 വർഷങ്ങളിന്ന് മുണ്ടക്കൈനല്ലിരോ ഹാരിസൺസ് മലയാളം ടീ എസ്റ്റേറ്റ്നല്ലി ചഹാ എലെ കുയ്യോ കെൽസ മാഡ്തിദ്ദാരെ. ಅವರ ಮನೆಯಲ್ಲಿ ಮಗಳು ಸುಜಿತಾ, ಪತಿ ಕುಟ್ಟನ್, ಮೊಮ್ಮಕ್ಕಳಾದ ಸೂರಜ್, ಮೃದುಲ ಅವರೊಂದಿಗೆ ವಾಸ ಮಾಡ್ತಾ ಇದ್ರು. ನಿಜಕ್ಕೂ ಈ ಕುಟುಂಬ ಬದುಕುಳಿದಿದ್ದೇ ಪವಾಡ ಅಂತ ಹೇಳ್ಬೋದು. ಯಾಕಂದ್ರೆ ಕಾಡಾನೆ ಕೂಡ ಅಲ್ಲಿನ ಪ್ರವಾಹದ ಪರಿಸ್ಥಿತಿ, ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ತು. ಆಕೆ ಕೈಮುಗಿದು ಬೇಡ್ಕೊಂಡಾಗ ಆನೆಯ ಮನಸ್ಸು ಕೂಡ ಕರಗಿದೆ. ಇಲ್ಲದೆ ಹೋದ್ರೆ ಕಾಡಾನೆ ಅದು ಆ ಹೊತ್ತಲ್ಲಿ ಯಾರೋ ಮನುಷ್ಯ ಸಿಕ್ಕ ಅಂದ ಮಾತ್ರಕ್ಕೆ ಸುಮ್ಮನೆ ಬಿಡೋದುಂಟ. ಇದೊಂದು ರೀತಿ ಪವಾಡ, ದೇವರ ಮಹಿಮೆ ಅಂತೆಲ್ಲ ಬಿಂಬಿಸಲಾಗ್ತಾ ಇದೆ. ಟೆರ್ಸ್ ವೀಡಲ್ಲಿ ಅಡಿ ಕುಡಿ ಮರಂ ಬಂದ ವಾಟ್ಸಿನ ಉಳ್ಳಿ ಞಂಗ ಅಂಜಾಳು ಕುಡುಂಗಿ ಅಂಜಾಳು ಅದ್ರ ಅಡಿ ಪಟ್ಟು ವಾರ್ಪ್ ವೀಳು ಚೇದು പിന്നെ അവിടുന്ന് എങ്ങനെയോ ഒരു അടുപ്പിന്റെ സ്ലാബിന്റെ ഒരു ഓട്സ് കൊണ്ടു ആ ഓട്സിന്റെ ഉള്ളിൽ കൂടിയിട്ട് മേലോട്ട് കയറിയത്. ആ ഓട്സിന്റെ ഇഷ്ടികയൊക്കെ പൊട്ടിച്ച് മേലോട്ട് കയറിയിട്ട് ഞാൻ കയറുമ്പോ എന്റെ കൊച്ചുമോളി എന്റെ അമ്മ ഞാനിവിടെ ഉണ്ട് എന്ന് പറഞ്ഞു. അതിന് ഞാൻ തെരഞ്ഞു നോക്കുമ്പോ എന്റെ കുട്ടി കയ്യിൽ നിന്ന് വിട്ടുപോയി. അപ്പോ മരം വന്ന് ഇവിടേക്ക് അടിച്ചല്ലേ ഈ ചുമരി കെട്ടിടം വീണതോടെ ചുമരി വന്ന് പുറത്തിനടിച്ചു. അതിലൊരു മരം വന്ന ആ ഓട്സിലാണ് ഞാൻ ഇങ്ങനെ നിന്ന് തലയ്ക്ക് ഇവിടെ എനിക്ക് തല മിന്നുണ്ട് തിരിക്കുമ്പോ ഇങ്ങനെ ഇവിടേക്ക് തലി മരം വന്നടിച്ചു. ഈ കയ്യിലും കൈക്കാണ് കൂടുതൽ പരിക്ക്. മോളെ കുമ്പിട്ടെടുക്കുമ്പോഴാണ് ഈ മരം വന്നടിച്ചത്. അതിൽ അതിനെ വേഗം കൊന്തിച്ചെടുത്തിട്ട് ഞാൻ വലിച്ചു നോക്കുമ്പോ ഒരു വീടുകളും ഇല്ല, എല്ലാം മറിഞ്ഞ് പാറയും കുന്നുമായിട്ട് നാല് പറവും പോകുന്നുണ്ട്. വാർപ്പിന്റെ മേലെ കയറി നിന്നു ഞാൻ, മോളയും കെട്ടിപ്പിടിച്ച് വാർപ്പിന്റെ പുറത്ത് കയറി നിന്നു. മക്കള് മൂന്നാളും വാർപ്പിന്റെ അടി കുടുങ്ങി കിടക്കണമുണ്ട്. അതിൽ മോനെ എന്റെ മരുമകൻ എങ്ങനെയോ കട്ടയൊക്കെ പൊന്തിച്ച് രക്ഷപ്പെട്ടിട്ട് പുറത്ത് വന്ന് നോക്കുമ്പോ ഞങ്ങൾ രണ്ടാളും മേലെ നിൽക്കുന്നുണ്ട്. ഇതിന്റെ പുറത്ത് മേലെ നിന്ന് പൊട്ടണ സൗണ്ട് ഒരു കാരണവശാൽ മറക്കാൻ പറ്റാത്ത ഒരു സൗണ്ടാണ്. പോയി എല്ലാം പോയി പറഞ്ഞ് ഞാൻ മോളെ ഞാൻ ചാടാൻ നിൽക്കുമായിരുന്നു. മോളെ കാണാതിരുന്നു. അപ്പൊ എല്ലാവരും പോയി, ആരെയും കാണാനില്ല. ചാടാൻ നിന്ന രംഗത്താണ് കുട്ടി പറഞ്ഞത്, അമ്മ ഞാനിവിടെ ഉണ്ട്, എന്നെ രക്ഷിക്കമ്മാ. ಇನ್ನು ಕೇರಳದಲ್ಲಿ ಇನ್ನೂ ಕೂಡ ಮಳೆ ನಿಂತಿಲ್ಲ. ವಯನಾಡು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗಾಗಲೇ 310 ಏರಿಕೆಯಾಗಿದೆ ಅನ್ನೋ ಮಾಹಿತಿ ಇದೆ. ತ್ರಿಶೂರ್, ಮಲಪ್ಪುರಂ, ಕೋಜಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ವಯನಾಡು ಸೇರಿದ ಹಾಗೆ ಈ ಜಿಲ್ಲೆಗಳಲ್ಲಿ ಶನಿವಾರದ ತನಕ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಗಸ್ಟ್ 5 ತನಕ ಕೇರಳದಲ್ಲಿ ಇನ್ನೂ ವ್ಯಾಪಕ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಅಂದಾಜು ಮಾಡಿರೋದ್ರಿಂದ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಲ್ಲಿನ ಸರ್ಕಾರ ಕೈಗೊಳ್ತಾ ಇದೆ.